ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25 ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25 ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8 7 2 7 7 6 5 6 7 9 1 6 9 6 8 6 6 ಮೊಬೈಲ್ ಸಂಖ್ಯೆ ಮತ್ತು 0 8 1 5 4 2 5 1 5 1 5 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ನಮ್ಮ ಅಖಾಡ ಬ್ಯಾಡ್ಮಿಂಟನ್ ತಂಡದ ಆಟಗಾರರಿಂದ ಕೈವಾರ ಬೆಟ್ಟಕ್ಕೆ ಚಾರಣ. ಗುಹೆ ದೇವಾಲಯಗಳು, ಪೌರಾಣಿಕ ಇತಿಹಾಸದ ಜಲಕುಳ್ಳ ಮತ್ತು ಜಾರಣಕ್ಕೆ ಅನುಕೂಲವಾಗಿರುವ ಚಿಂತಾಮಣಿ ತಾಲೂಕಿನ ಕೈವಾರಕ್ಕೆ ಭೇಟಿ ನೀಡುವುದು ಉತ್ತಮ ಆಯ್ಕೆಯಾಗಿದ್ದು, ಅಂತಹ ಬೆಟ್ಟಕ್ಕೆ ಇಂದು ಚಿಂತಾಮಣಿ ನಗರದ ಹೊರವಲಯದ ಗೋಪಸಂದ್ರದಲ್ಲಿರುವ ನಮ್ಮ ಅಖಾಡ ಬ್ಯಾಡ್ಮಿಂಟನ್ ಸದಸ್ಯರು ಇಂದು ಅರಣ್ಯ ಇಲಾಖೆಯಿಂದ ಅಪ್ಪಣೆ ಪಡೆದು ವಿಶೇಷವಾಗಿ ಚಾರಣ ಕೈಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ ಬಳಿ ಇರುವ ಈ ಬೆಟ್ಟದ ಸ್ಥಳವು ಮಹಾಭಾರತ ಮತ್ತು ರಾಮಾಯಣದ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳಿಂದ ತುಂಬಿದೆ. ಇದಕ್ಕೆ ಏಕಚಕ್ರಪುರ, ಇದೀಗ ಕೈವಾರ ಎಂಬ ಹೆಸರು ಸಹ ಬಂದಿದೆ. ಇದೀಗ ಕೈವಾರವು ಮಹಾನ್ ಕವಿ ಶ್ರೀ ಯೋಗಿ ಕೈವಾರ ನಾರಾಯಣ ತಾತನವರ ಕಾಲಜ್ಞಾನ ಬರೆದು ಜೀವ ಸಮಾಧಿಯಾಗಿದ್ದರಿಂದ ಇದೀಗ ಕೈವಾರ ಮತ್ತಷ್ಟು ಪ್ರಸಿದ್ಧಿ ಸಹ ಆಗಿದೆ. ಮಹಾಭಾರತ ಮತ್ತು ರಾಮಾಯಣದಿಂದ ಕೈವಾರವನ್ನು ಸೂಚಿಸುವ ನಿದರ್ಶನಗಳಿವೆ. ಭೀಮನು ಭೀಮ ಬಕಾಸುರ ಬೆಟ್ಟದಲ್ಲಿ ಬಕಾಸುರನ ವಿರುದ್ಧ ಹೋರಾಡಿದನೆಂದು ಹೇಳಲಾಗುತ್ತದೆ. ಅಲ್ಲಿ ಈಗಲೂ ರಕ್ತ ಸುರುವುದನ್ನು ಕಾಣಬಹುದಾಗಿದೆ. ಲಕ್ಷ್ಮಣನು ಬೆಟ್ಟವನ್ನು ಸೀಳಿ ಸೀತೆಯ ದಾಹವನ್ನು ತಣಿಸಿದನು. ಈ ಹೊಳೆಯನ್ನು ಲಕ್ಷ್ಮಣ ತೀರ್ಥ ಎಂದು ಕರೆಯಲಾಗುತ್ತದೆ. ಅದನ್ನು ನಾವು ಈಗಲೂ ಕಾಣಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸ್ಥಳವು ನಾರಾಯಣಪ್ಪ ಎಂಬ ಸಂತನಿಗೆ ಹೆಸರುವಾಸಿಯಾಗಿದೆ. ಕೈವಾರ ತಾತಯ್ಯ ಎಂದು ಕರೆಯುತ್ತಾರೆ. ಅವರ ಜೀವ ಸಮಾಧಿಯಾದ ಸ್ಥಳವನ್ನು ಸಹ ಕಾಣಬಹುದಾಗಿದೆ. ಇಂತಹ ಸ್ಥಳಕ್ಕೆ ಚಿಂತಾಮಣಿಯ ನಮ್ಮ ಕಾಡ ಶಟಲ್ ಬ್ಯಾಡ್ಮಿಂಟನ್ ತಂಡದ ನಾಗೇಂದ್ರ ಗೌಡ, ನಾಗರಾಜ್ ಸಿವಿ, ಅರ್ಜುನ್ ಕರಾಟೆ, ಭೂಸಾ ರಾಜೇಶ್, ಸುಬ್ರಹ್ಮಣಿ, ಜನ ಅರ್ಜುನ್, ಗೋವರ್ಧನ್, ಸಂತೋಷ್, ಪ್ರಶಾಂತ್ ಮತ್ತು ಸ್ನೇಹಿತರು ಕೈವಾರ ಬೆಟ್ಟಕ್ಕೆ ಚಾರಣ ಹಮ್ಮಿಕೊಳ್ಳುವ ಮೂಲಕ ಪ್ರಕೃತಿಯ ಸುಂದರವನ್ನು ಸವಿದರು. ಇನ್ನು ಕೈವಾರ ಬೆಟ್ಟದ ಶಿಖರವನ್ನು ತಲುಪಿದ ನಂತರ ಬೆಟ್ಟದ ಮೇಲೆ ಕಟ್ಟಿರುವ ಹಲವಾರು ಕಲ್ಲಿನ ಕೋಟೆಗಳು, ನೀರಿನ ಸಂಗ್ರಹದ ಕುಂಟೆಗಳು, ಸುತ್ತಮುತ್ತಲಿನ ಬೆಟ್ಟಗಳು, ಕಣಿವೆಗಳು ಮತ್ತು ಸುಂದರವಾದ ಭೂದೃಶ್ಯಗಳು, ಅದ್ಭುತವಾದ ಸೂರ್ಯೋದಯ ಅಥವಾ ಸೂರ್ಯಾಸ್ತಗಳನ್ನು ತಂಡ ವೀಕ್ಷಿಸಿದೆ. ಕೈವಾರ ಬಹುತೇಕ ಮಂದಿ ಚಾರಣ ಕೈಗೊಳ್ಳುವವರಿಗೆ ಮಾನ್ಸೂನ್ ನಂತರ ಅಕ್ಟೋಬರ್ನಿಂದ ನವೆಂಬರ್ವರೆಗೂ ಮಳೆಗಾಲದ ನಂತರ ಕೈವಾರ ಬೆಟ್ಟದ ಸುತ್ತಲಿನ ಭೂ ದೃಶ್ಯವು ಸೊಂಪಾದ ಮತ್ತು ರೋಮಾಂಚಕವಾಗಿ ಸುಂದರ ನೋಟಗಳನ್ನು ನೀಡುತ್ತದೆ. ಹವಾಮಾನವು ಸಾಮಾನ್ಯವಾಗಿ ಸೌಮ್ಯವಾಗಿ ಇರುತ್ತದೆ. ಆಹ್ಲಾದಕರ ತಾಪಮಾನ ಮತ್ತು ಸಾಂದರ್ಭಿಕ ತುಂತುರುಗಳು ಇದು ಟ್ರೆಕ್ಕಿಂಗ್ಗೆ ಉತ್ತಮ ಸಮಯ. ಏಕೆಂದರೆ ಸುತ್ತಮುತ್ತಲಿನ ಪ್ರದೇಶಗಳು ತಾಜಾ ಮತ್ತು ನವ ಯೌವನ ಪಡೆದಿವೆ. ಇನ್ನು ಚಳಿಗಾಲವಾದ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಕೈವಾರ ಬೆಟ್ಟ ಚಾರಣಕ್ಕೆ ಚಳಿಗಾಲವನ್ನು ಅತ್ಯುತ್ತಮ ಸಮಯವೇ ಎಂದು ಪರಿಗಣಿಸಲಾಗಿದೆ. ಹವಾಮಾನವು ತಂಪಾಗಿರುತ್ತದೆ ಮತ್ತು ಆಹ್ಲಾದಕರವಾಗಿರುತ್ತದೆ. ಚಾರಣವನ್ನು ಆರಾಮದಾಯಕವಾಗಿಸುತ್ತದೆ. ಆಕಾಶವು ಸ್ಪಷ್ಟವಾಗಿದೆ, ಅತ್ಯುತ್ತಮವಾಗಿ ಗೋಚರತೆಯನ್ನು ಸಹ ಒದಗಿಸುತ್ತದೆ ಮತ್ತು ಶಿಖರದಿಂದ ಉಸಿರು ಕಟ್ಟುವ ಸೂರ್ಯೋದಯಗಳು ಅಥವಾ ಸೂರ್ಯಾಸ್ತಗಳನ್ನು ವೀಕ್ಷಿಸುವ ಅವಕಾಶವನ್ನು ಒದಗಿಸುತ್ತದೆ. ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ತಾಪಮಾನವು ಕಡಿಮೆಯಾಗುವುದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ಒಯ್ಯಲು ಸಲಹೆ ನೀಡಲಾಗುತ್ತದೆ. ಒಟ್ಟಿನಲ್ಲಿ ಕೈವಾರ ಬೆಟ್ಟವು ಚಾರಣಕ್ಕೆ ಉತ್ತಮವಾದ ಬೆಟ್ಟವಾಗಿದ್ದು, ಚಾರಣ ಕೈಗೊಳ್ಳುವ ಮುನ್ನ ಅರಣ್ಯ ಇಲಾಖೆಯಿಂದ ಅಪ್ಪಣೆ ಪಡೆದು ಇಂತಿಷ್ಟು ಶುಲ್ಕವನ್ನು ಪಾವತಿ ಮಾಡಿದ ನಂತರ ಮಾತ್ರ ಚಾರಣ ಕೈಗೊಳ್ಳಬೇಕಾಗಿದೆ.